ದೀಪಕ್ ಬೇಗ ಬೇಗ ಹೋಗು, ಆಲಸ್ಯ ಶಾರ್ಟ್ಕಟ್ ಅಲ್ಲಿ ಹೋಗ್ತಾ ಇದ್ದೀನಿ ಸರ್. ನೀನು 5 ನಿಮಿಷ ಹೋಗ್ಬಿಡ್ತೀವಿ. ಸುಸ್ತಾಗಿ ತಲೆ ಸುತ್ತ ಬಂದ್ಬಿಟ್ಟಿದ್ಲು, ಅದಕ್ಕೆ ಆಸ್ಪತ್ರೆ ಸೇರಿಸಿದ್ದಾರೆ. ಎಲ್ಲ ಆಗಿದ್ದ ಮದುವೆಯಿಂದನೆ ರಾಮ. ಬೇಜಾರಾಗುತ್ತೋ, ತುಂಬಾನೇ ಬೇಜಾರಾಗುತ್ತೋ ಪಾಪ ನೇತ್ರಿ. ಅಂತೂ ಬಂದ್ಬಿಟ್ಟ್ಯಾ, ಇಲ್ಲಿ ತನಕ ಬರೋ ಅಷ್ಟು ಧೈರ್ಯ ನಿನಗಿರಲ್ಲ ಅಂತ ಅಂದ್ಕೊಂಡಿದ್ದೆ, ಆದರೆ ಬಂದೇ ಬಿಟ್ಟೆ. ಮುಗೀತು ಮಗ್ನೆ ನಿನ್ನ ಕಥೆ ಇವತ್ತು. ನೀನು ಮನೆಗೆ ಬಂದಾಗಲೇ ನಿನ್ನ ಅರೆಸ್ಟ್ ಮಾಡಿಸ್ಬೋದಾಗಿತ್ತು. ಮನೆಗೆ ನುಗ್ಗಿ ಮಹಿಳೆಯ ಮೇಲೆ ಹಲ್ಲೆ ಮಾಡಿದ್ದು, ಜೀವ ಬೆದರಿಕೆ ಹಾಕಿದ್ದು, ಅಟೆಂಪ್ಟ್ ಟು ಮರ್ಡರ್ ಕೇಸ್ ಹಾಕಿದರೆ 5-6 ವರ್ಷ ಒಳಗಿರ್ತೀಯ. ಹೋಗ್ಲಿ ಬೇಡ ಅಂತ ಸುಮ್ಮನಿದ್ರೆ ಇಲ್ಲಿ ತನಕ ಬಂದಿದ್ಯಾ? ಬಾ, ಮಾಡ್ತೀನಿ. ಪೊಲೀಸ್ಗೆ ಒಂದು ಮಾತು ಹೇಳಿದ್ರೆ ಸಾಕು, ಒಳಗಿರ್ತೀಯ ಲೋಫ. ಪೊಲೀಸರಿಗೆ ಹೇಳಿದ್ರೆ ಈ ಕಥೆಯೆಲ್ಲ ಆಚೆ ಬರುತ್ತೆ. ಈ ಲೋಫರ್ ನೇತ್ರಣ ಲವ್ ಮಾಡ್ತಿದ್ದ ಅಂತಾನು ಗೊತ್ತಾಗುತ್ತೆ. ಶ್ರೀಪದಕ್ಕೂ ಅದು ಗೊತ್ತಾಗುತ್ತೆ. ಶಕ್ಕರನ ಸರ್ ಸಿಟ್ ಮಾಡ್ಕೋತಾರೆ. ಬೇಡ, ಅವ್ರು ನನ್ನ ಮಾತು ಕೇಳೋಣ. ಬಾ,
ನೋಡ್ಕೊಂಡು ಬರೋಣ. ಇಲ್ಲ ನಾನು ಬರಲ್ಲ. ನೀನು ಇಲ್ಲಿ ತನಕ ಬಂದಿದ್ಯ, ನೇತ್ರಿನ ನೋಡಿದೆ ಹಾಗೆ ವಾಪಸ್ ಹೋಗ್ತೀಯಾ? ತಪ್ಪು. ಬಾ ನೀನು, ಇಲ್ಲಿವರೆಗೂ ಬಂದು ಹಾಗೆ ಹೋಗಿದ್ದೆ ಅಂತ ಏನಾದರೂ ನೇತ್ರಿ ಗೊತ್ತಾದರೆ ಬೇಜಾರು ಮಾಡ್ಕೋತಾಳೆ. ಬಾ ಬಾ ನೀನು. ಹೇಳಿ ಸುಧೀಂದ್ರ, ನೇತ್ರ ಹೇಗಿದ್ದಾಳೆ? ಟ್ರೀಟ್ಮೆಂಟ್ ನಡೀತಾ ಇದೆ ಸರ್. ಸರ್, ನಾನು ನಿಮಗೆ ಫೋನ್ ಮಾಡಿದ್ದು ಬೇರೊಂದು ವಿಚಾರ ಹೇಳೋದಕ್ಕೆ. ಆ ಇಡಿಯಟ್ ರಾಮ ಇಲ್ಲಿಗೂ ಬಂದಿದ್ದಾನೆ ಸರ್. ಏನು, ಹಾಸ್ಪಿಟ್ಲಿಗಾ? ಹೌದು ಸರ್. ಏನು ಮಾಡೋ ಸರ್ ಈಗ? ಪೊಲೀಸ್ ಕರೆಸಿ ಒಳಗೆ ಹಾಕಿಸಲ ಅಂದ್ಕೊಂಡೆ, ಆದರೆ ಯಾವುದಕ್ಕೂ ನಿಮ್ಮನ್ನೊಂದು ಮಾತು. ನೋ ನೋ ನೋ, ಪೊಲೀಸ್ನವ್ರು ಹೇಳಿ ಏನು ಪ್ರಯೋಜನ? ಪೊಲೀಸ್ನವರು ಬಡವ್ರನ್ನ ಏನು ಮಾಡೋಕ್ಕಾಗೋದಿಲ್ಲ, ಯಾಕೆಂದರೆ ಬಡವ್ರಿಗೆ ಅವಮಾನನೇ ಆಗಲ್ಲ ನೋಡಿ. ಸರಿ, ಎಲ್ಲಿದ್ದಾನೆ ಅವನು? ಇಲ್ಲ, ಕೆಳಗಿದ್ದಾನೆ. ನೀವೇನು ಯೋಚನೆ ಮಾಡಬೇಡಿ ಸುಧೀಂದ್ರ, ಅವನನ್ನು ನಾನು ನೋಡ್ಕೊಳ್ತೀನಿ. ನೀವು ಆಗಾಗ ನನಗೆ ಫೋನ್ ಮಾಡಿ ನೇತ್ರ ಆರೋಗ್ಯದ ಬಗ್ಗೆ ಹೇಳ್ತಾ ಇರಿ, ನಾನು ಕೂಡ ಡಾಕ್ಟರ್ ಹತ್ರ ಮಾತಾಡ್ತೀನಿ. ಸರಿ ಸರ್, ನಾನು ಮ್ಯಾನೇಜ್ ಮಾಡ್ತೀನಿ. ಓಕೆ. ಇಲ್ಲಿ ನೇತ್ರ ಅನ್ನೋ ಪೇಷಂಟ್ ಎಲ್ಲಿದ್ದಾರೆ? ಇಲ್ಲಿ ತನಕ ಬರುವಷ್ಟು ಧೈರ್ಯ ಬರ್ತೇನೋ ನಿನಗೆ? ಬಿಡ್ತೀನಿ. ಏನು ಹಗುರ ಆಗ್ತೀನಿ? ಏನ್ ಮಾಡ್ತಿದ್ರಿ ಶ್ರೀಪಾದ? ಒಳಗೆ ಒಳಗೆ ಬಿಡಬಾರ್ದು. ಪ್ಲೀಸ್ ಬಿಡಿಬೇಡಿ ಅವನಿಗೆ. ಪಾಪ, ಅವನೇನ್ ಮಾಡಿದಾನೆ? ಶ್ರೀಪಾದ, ನಿನಗೆ ಗೊತ್ತಿಲ್ಲ, ನೀನು ಸುಮ್ಮನೆ ಇರು. ಇವನು ಯಾರಂತ ನೇತ್ರಿಗೆ ನೋಡಕ್ ಬರ್ಬೇಕು ಹೇಳು. ಈ ಗುಲಾಬ್ ಬೆಳ್ತು ಹೀಗೆ ಬಿಟ್ರೆ ತುಂಬಾ ಹೆಚ್ಕೊಂಡ್ಬಿಡ್ತಾರೆ. ಹೌದು ಬಾವಾ, ಬಾವಾ. ಏನ್ ಹೆಚ್ಕೋತಾರೆ ಬಾವಾ? ನಿಮ್ ಮನೆ ಕೆಲಸದ ಮಗ ತಾನೆ ಅವನು. ಬಾವಾ, ನೇತ್ರಿಗೆ ಹುಷಾರಿಲ್ಲ ಅಂತ ಗೊತ್ತಾಗಿ ನೋಡೋದಕ್ ಬಂದಿರ್ತಾನೆ. ನೇತ್ರಿ ಮೇಲೆ ಗೌರವ ಇರುತ್ತೆ, ಆ ಪ್ರೀತಿಗೆ ಬೆಲೆ ಇಲ್ವಾ ಬಾವಾ? ಬಾವಾ, ಪಕ್ಕದ ಮನೆಯವ್ರಿಗೆ ಯಾರಿಗಾದ್ರೂ ತೊಂದರೆ ಆದ್ರೆ ನೋಡೋದಕ್ಕಂತ ಹೋಗಲ್ವಾ? ಹಾಗೆ ಇವನು ಬಂದಿದ್ದಾನೆ, ಬರಲಿ ಬಿಡಿ. ಅದಕ್ಕೇನಂತೆ? ಹಲೋ, ಡಾಕ್ಟರ್ ರಮಣಿ ಸ್ಪೀಕಿಂಗ್. ನಮಸ್ಕಾರ, ನಾನು ಶಂಕರಾನಂದ್ ಮಾತಾಡ್ತಾ ಇರೋದು. ಶಂಕರಾನಂದ್ ಬಾದಾಮಿ, ಫ್ರಮ್ ಬಾದಾಮಿ ಗ್ರೂಪ್ ಆಫ್ ಕಂಪನೀಸ್. ನಮಸ್ಕಾರ ಸರ್. ಏನ್ ಇಷ್ಟೊತ್ತಿನಲ್ಲಿ ನಿಮ್ಮ ಆಸ್ಪತ್ರೆಗೆ? ಈಗ ತಾನೇ ನೇತ್ರಾವತಿ ಅಂತ ಒಬ್ಬರು ಅಡ್ಮಿಟ್ ಆಗಿರ್ಬೇಕಲ್ಲ, ಮಾಜಿ ಕಂದಾಯ ಸಚಿವ ಧನಂಜಯ ಹೊಸಬೀಡು ಅವ್ರ ಮಗಳು. ಹೌದು ಸರ್, ಗೊತ್ತಾಯ್ತು. ಸೂಸೈಡ್ ಕೇಸು, ಪಾಯ್ಸನ್ ತಗೊಂಡಿದ್ದಾರೆ. ಐ ಆಮ್ ಟ್ರೀಟಿಂಗ್ ಹರ್. ಹರ್ ಕಂಡೀಷನ್ ಈಸ್. ನೀವು ಒಳ್ಳೆ ಡಾಕ್ಟ್ರು, ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡ್ತೀರಾ ಅಂತ ನನಗೆ ಗೊತ್ತಿದೆ. ಈಗ ನಾನು ಹೇಳೋದನ್ನ ಸ್ವಲ್ಪ ಸ್ಪಷ್ಟವಾಗಿ ಕೇಳಿಸ್ಕೊಳ್ಳಿ. ಆ ಹುಡುಗಿ ಸೂಸೈಡ್ ಅಟೆಂಪ್ಟ್ ಮಾಡಿರೋದು ಯಾರಿಗೂ ಗೊತ್ತಾಗಬಾರ್ದು.
ಪೊಲೀಸರಿಗೆ ರಿಪೋರ್ಟ್ ಮಾಡೋದಕ್ಕೂ ಹೋಗಬೇಡಿ. ಇದನ್ನು ಈಗಾಗಲೇ ನಿಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ಜೋಶಿ ಹತ್ರ ಮಾತಾಡಿದ್ದೀನಿ. ಸರ್ ಅದು ಸೂಸೈಡ್ ಅಂತ ಗೊತ್ತು ಡಾಕ್ಟ್ರೆ. ಆ ರಿಪೋರ್ಟ್ನ ಹರಿದು ಬಿಸಾಕಿ ಫೆಟಿಗ್ ಅಂತ ಹೇಳಿ ಸುಸ್ತಾಗಿ ಬಿದ್ದಿದ್ದಾರೆ ಅಂತ ಬರೀರಿ. ಯಾವ ಕಾರಣಕ್ಕೂ ಅವಳು ಪಾಯ್ಸನ್ ತಗೊಂಡಿರೋ ಪ್ರಸ್ತಾಪ ಬರಲೇಬಾರದು. ಇನ್ನು ಸ್ವಲ್ಪ ಹೊತ್ತಲ್ಲಿ ನನ್ನ ಮಗ ಅಲ್ಲಿಗೆ ಬರ್ತಾನೆ. ನೇತ್ರ ಬೇರೆ ಯಾರು ಅಲ್ಲ, ನನ್ನ ಸೊಸೆ. ಇವತ್ತು ಬೆಳಿಗ್ಗೆ ತಾನೇ ಮದುವೆ ಆಗಿದೆ. ಯಾವುದೇ ಕಾರಣಕ್ಕೂ ನನ್ನ ಮಗನಿಗೆ ಈ ವಿಚಾರ ಗೊತ್ತಾಗಬಾರದು. ಸರಿ ಸರ್. ಹೇಗಿದೆ ಕಂಡೀಷನ್? ಪರವಾಗಿಲ್ಲ, ರಿಕವರಿ ಆಗ್ತಿದ್ದಾಳೆ. ಗುಡ್. ಮೊದಲು ನಿಮ್ಮ ನರ್ಸ್ಗಳಿಗೆ ಸಂಬಂಧಪಟ್ಟವರಿಗೆಲ್ಲ ಬಾಯಿ ಮುಚ್ಚಿಕೊಂಡಿರೋದಕ್ಕೆ ಹೇಳಿ. ಮೊದಲು ರಿಪೋರ್ಟ್ ಬದಲಾಯಿಸಿ. ಯಾರೇ ಕೇಳಿದ್ರು ಸುಸ್ತಾಗಿದ್ರು ಗ್ಲೂಕೋಸ್ ಕೊಡ್ತಿದ್ದೀವಿ ಅಂತ ಹೇಳಿ. ಶೋರ್ ಸರ್. ಪಾಪ ನೇತ್ರನ ಬಗ್ಗೆ ಹಿಂಗೇನೋ ಗೌರವ ಇರ್ಬೋದು. ರಾಮ ಬೇಜಾರು ಮಾಡ್ಕೊಬೇಡ ಕಣ. ಏನೋ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋಯ್ತು. ಬಾ, ನಾನೇ ನೇತ್ರ ತೋರಿಸ್ತೀನಿ. ಬಾ. ಸಾರಿ, ಈಗ ತಾನೇ ಅವ್ರು ಚೇತರಿಸ್ಕೋತಿದ್ದಾರೆ. ಗ್ಲೂಕೋಸ್ ತುಂಬಾ ಡೌನ್ ಆಗಿದೆ, ತುಂಬಾ ಹೆಕ್ಟಿಕ್ ಆಗಿದ್ದಾರೆ. ಸುಮ್ಮನೆ ಹೋಗಿ ವಿನಾಕಾರಣ ಡಿಸ್ಟರ್ಬ್ ಮಾಡಬೇಡಿ ಅವ್ರಿಗೆ. ನೋಡಿ, ನೀವು ತಪ್ಪು ಮಾಡ್ತಿದ್ದೀರಾ. ಈ ರೀತಿ ಮಾತಾಡೋದು ಚೆನ್ನಾಗಿರಲ್ಲ. ಡಾಕ್ಟರ್ ಯಾಕೆ ಹೇಳ್ತಾರೆ ಅಂತ ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಏನ್ರಿ ಇದು, ಹೀಗಾಗೋಯ್ತಲ್ಲ. ಮನೆ ಬೆಳಗ್ಬೇಕಾದವಳು ಕೆನ್ನೆ ಅರಿಶಿನ ಮಾಸಕ್ ಮುಂಚೆನೆ ವಿಷ ಕುಡ್ದು ಬಿಟ್ಲಲ್ಲ. ಬೇರೆ ಇದನ್ನೆಲ್ಲ ನನ್ನಿಂದ ಮುಚ್ಚಿಟ್ಬಿಟ್ರಿ. ಚಿಕ್ಕಮ್ಮ ಹೇಳಿದ ಮೇಲೆನೆ ಗೊತ್ತಾಗಿದ್ದು ನನಗೆ. ಲರಿ, ವಿಷ ಕುಡಿಯೋದು ಅಂದ್ರೆ ತಪ್ಪು ಮಾಡ್ಬಿಟ್ಲು. ಇನ್ನೊಂದು 6 ತಿಂಗಳು ಬಿಟ್ಟು ಕುಡಿದಿದ್ರೆ ನಾನು ಸಂತೋಷ ಪಡಬಹುದಾಗಿ. ಮಾತಾಡ್ತಾ ಇದ್ದೀರಾ? ಮನಸ್ಫೂರ್ತಿಯಾಗಿ ಹೇಳ್ತಾ ಇದ್ದೀನಿ ಗೌತಮ್. ಅವತಾರ ಎತ್ತಿ ಬರೋ ಭಗವಂತ ಕೂಡ ತನ್ನ ಕೆಲಸ ಮುಗಿದ ಮೇಲೆ ವಾಪಸ್ ಹೊರಟೋಗ್ತಾನಂತೆ. ಇನ್ನು ಮನುಷ್ಯರು ಯಾವ ಲೆಕ್ಕ? ಅವಳು ಈ ಮನೆಗೆ ಬಂದು ಮಾಡಬೇಕಾಗಿರೋ ಕೆಲಸಗಳನ್ನ ಮಾಡಿಕೊಟ್ರೆ ಸಾಕು. ಆಮೇಲೆ ಬೇಕಾದ್ರೆ ನಾನೇ ನನ್ನ ಕೈಯಾರೆ ಅವಳಿಗೆ ವಿಷ ಕುಡಿಸ್ತೀನಿ. ಅಲ್ಲ ರೀ, ಅವಳೇನಾದ್ರೂ ಈ ಮನೇಲಿ ಅನಾಹತ ಮಾಡ್ಕೊಂಡ್ರೆ ಧನಂಜಯ ಮನೆಯವರು ಸುಮ್ಮನೆ ಬಿಡ್ತಾರಾ? ನಮ್ಮನ್ನ ಜೈಲಿಗೆ ಹಾಕೋದಿಲ್ವಾ? ನಮ್ಮೇಲೆ ದೂರು ಕೊಟ್ಟು ಸುಧೀಂದ್ರ ನಮ್ಮ ಕಡೆ ಇದ್ದಾನೆ. ಅವನನ್ನ ಎಲ್ಲಿಡಬೇಕೋ ಅಲ್ಲಿಟ್ಟಿದ್ದೀನಿ. ಅವನು ಯಾವತ್ತೂ ನನ್ನ ಆಜ್ಞೆನ ಮೀರೋದಿಲ್ಲ. ನಾನು ಹೇಳ್ದಾಗ ಕೇಳ್ಕೊಂಡು ಬಿದ್ದಿರೋದಕ್ಕೆ ಏನು ಬೇಕೋ ಆ ಎಲ್ಲ ವ್ಯವಸ್ಥೆನೂ ಮಾಡಿದ್ದೀನಿ. ನನ್ಗೆ ಯಾಕೋ ಭಯ ಆಗಕ್ಕೆ ಶುರುವಾಗಿದೆ. ಶ್ರೀಪಾದ ಅವಳನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಾನೆ. ನನ್ನ ಮಾತು ಮೀರಿ ಅವಳನ್ನ ಆಸ್ಪತ್ರೆಯಲ್ಲಿ ನೋಡ್ಕೊಂಡು ಬರ್ತೀನಿ ಅಂತ ಹೋಗಿದ್ದಾನೆ. ನಾವೇನೋ ಒತ್ತಾಯದಲ್ಲಿ ತಾಳಿ ಕಟ್ಟಿಸ್ಬಿಟ್ವಿ. ನಾಳೆ ಅವಳು ರಾಮನ್ ಜೊತೆ ಓಡ್ ಹೋದ್ರೆ ಶ್ರೀಪಾದನ್ಗೆ ಎಷ್ಟು ಸಂಕಟ ಆಗತ್ತೆ ಯೋಚನೆ ಮಾಡಿದ್ದೀರಾ? ಮಾಡೋದೀಗ ಗೌತಮಿ, ನಾನಿರೋದು ಯಾಕೆ ಅನ್ಕೊಂಡೆ ಅಂದ್ರೆ ನೋಡು, ಮೊದಲು ಅವಳು ಈ ಮನೆ ಕಾಲಿಡ್ಲಿ, ಅವಳ ಅಹಂಕಾರ ಇಳಿಸಿ ಪ್ರೀತಿ ಅಳಿಸಿ ಹಾಕಿ ಶ್ರೀಪಾದ ಹೇಳ್ದ ಕೇಳ್ಕೊಂಡು ಬಿದ್ದಿರ್ಬೇಕು. ಹಾಗೆ ಮಾಡ್ತೀನಿ. ನೀನ್ ಯಾಕೆ ಯೋಚನೆ ಮಾಡ್ತೀಯ?
ಇಂಥ ಹೆಣ್ಮಕ್ಳ ನಾನು ಎಷ್ಟು ನೋಡಿಲ್ಲ, ಸಡಿಲ ಬಿಟ್ಟರೆ ಮೆರಿತವೆ, ಹದ್ದು ಬಸ್ತಲ್ಲಿ ಇಟ್ಟಿದ್ರೆ ಹೇಳ್ದ ಕೇಳ್ಕೊಂಡು ಬಿದ್ದಿರ್ತವೆ. ನೀನು ಯೋಚನೆ ಮಾಡಲೇ ಬೇಡ, ನಾನಿದ್ದೀನಿ, ಮಂತ್ರ ಹಾಕ್ತೀನಿ. ನೀನು ಒಳ್ಳೆ ಅತ್ತೆ ಆಗಿದ್ದು ಬಿಡು, ನಾನು ಕೆಟ್ಟ ಚಿಕ್ಕಜ್ಜಿಯಾಗಿರ್ತೀನಿ. ನನ್ನ ಮಗ ಹಿಂಗಾಯ್ತಲ್ಲಂತ ನಾವೆಲ್ಲ ದುಃಖದಲ್ಲಿದ್ರೆ ನಿನ್ನ ಕುಣಿಯಕ್ಕೊಂದು ಎಪ್ಪನ? ನನ್ನ ಮಗನಿಗೆ ಹಿಂಗಾಯ್ತಲ್ಲಂತ ಟೆನ್ಷನ್ ಕಣೆ, ಅದಕ್ಕೆ ನನ್ನ ಮನೆಯಲ್ಲಿ ಮುನಿಗೆ ನೀರಿನ ಅಭಿಷೇಕ ನೋಡ್ತೀನಿ ನೋಡ್ತೇನೆ. ಏನೋ ರಾಮಾಯಣ ಏನಾಯ್ತು? ರೀನಾ ಏನಿದಾವ ಅಂತ ಅಮ್ಮ ಮುಟ್ಬೇಡಿ ಅಂದಿದ್ದಾಳೆ, ಕುಡ್ದಿದ್ದಾನೆ ಆ ನೀರಲ್ಲ ನೋಡು ಹೆಂಗ್ ಬಿತ್ಕೊಂಡಿದ್ದಾನೆ. ಏಯ್ ಮನುಷ್ಯತ್ವ ಬೇಡವಾ ಅಪ್ಪ ಅವನ, ಏಯ್ ಎತ್ಕೊಳ್ರ. ಏಯ್ ಯಾರು ಮುಟ್ಬೇಡಿ, ಹಿಂಗೆ ಬಿದ್ಕೊಂಡಿರ್ಲಿ, ಚಳಿ ಶುರುವಾದ್ರೆ ಗೊತ್ತಾಗುತ್ತೆ. ಏಯ್ ರಾಮ ಎಲ್ಲೇ ಅಣ್ಣ? ಅವನು ನೇತ್ರಿ ಮನೆಗೆ ಹೋದ, ಕೈಯಲ್ಲಿ ಚಾಕು ಬೇರೆ ಇತ್ತು. ನೇತ್ರಿ ಮನೆಗೆ ಹೋದ್ನ, ಹುಚ್ಚಾಕೊಂಡ್ರ ಅವನು. ಏನಾದ್ರೂ ಅನಾಹುತ ಮಾಡ್ಕೊಂಡ್ಬಿಟ್ರೆ ನಡೀರೋ ಅವ್ರ ಮನೆಗೆ ಹೋಗೋಣ. ನಡೀರು ನಡಿ ನಡಿ. ರೀನಾ ಹಿಂಗೆ ಬಿದ್ದಿರ್ಲಿ, ಮುಟ್ಟಕ್ಕೋಗ್ಬೇಡಿ. ಸರಿ ಬನ್ನಿ. ನೋಡಿ ಕಂಡೀಷನ್ ಈ ರೀತಿ ಇದೆ, ಹತ್ರ ಹೋಗೋಂಗಿಲ್ಲ, ಇಲ್ಲಿಂದಾನೆ ನೋಡಿ ಡಿಸ್ಟರ್ಬ್ ಆಗುತ್ತೆ. ನೀಲಿ ಹೂ ಖಾಲಿ ಹೃದಯ ಕಾಡು ಹುಡುಗಿ ಮೋಡ ಗೆಳೆಯ ಚಿಗುರು ಪಾದ ಹಗುರ ಹೆಜ್ಜೆ ಬೆಟ್ಟ ಬಯಲು ಕವಲು ದಾರಿ ಒಡಲ ಒಳಗೆ ಚಿಟ್ಟೆ ಹೆಜ್ಜೆ ಚಿಟ್ಟೆ ಹೆಜ್ಜೆ ಹಗಲು ಇರುಳು ಮೌನ ಗೀತೆ ಮುತ್ತು ಮಾತು ಮತ್ತೆ ಮತ್ತೆ ಜಾರು ಹಾದಿ ಏರು ಕನಸು ನಟ್ಟ ನಡುವೆ ಚಕ್ರವ್ಯೂಹ ಹರಳಿ ಮರಳಿ ಚಿಟ್ಟೆ.